ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, 7ನೇ ತರಗತಿ ನಿಮ್ಮ 2ನೇ ಭಾಗದಲ್ಲಿ ಅಧ್ಯಾಯ 13 ಘಾತಾಂಕಗಳು ಮತ್ತು ಘಾತಗಳಂತೇಳಿ ಒಂದು ಚಾಪ್ಟರ್ ಇದೆಯಲ್ಲ, ಆ ಚಾಪ್ಟರ್ನ ಇವತ್ತು ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. 13.1 ಅಭ್ಯಾಸ 13.1 ಡಿಸ್ಕಸ್ ಮಾಡೋಣ. ಬನ್ನಿ, ಈಗಾಗಲೇ ಸಾಕಷ್ಟು ಚಾಪ್ಟರ್ಗಳನ್ನು ಮುಗಿಸಿದ್ದೀನಿ, ಅವೆಲ್ಲವೂ ಪ್ಲೇಲಿಸ್ಟ್ನಲ್ಲಿದ್ದಾವೆ. 7th ಕ್ಲಾಸ್ ಮ್ಯಾಥ್ಸ್ ಅಂತೇಳಿ ಅವೆಲ್ಲ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ವೀಡಿಯೋಗಳನ್ನ ಒಂದ್ಸತಿ ಹೋಗಿ ನೋಡ್ಕೊಂಬನ್ರಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬನ್ನಿ, ಫಸ್ಟ್ ಕ್ವಶನ್ ಏನಿದೆ, ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂದಾಗ ಏನಿಲ್ಲ, ಎರಡರನ್ನ ಆರಿಸಲನ ಬರೀಬೇಕು. ಎರಡರ ಘಾತ ಇದು ಏನಿದು, ಇದು ಆಧಾರ ಸಂಖ್ಯೆ, ಇದನ್ನು ಘಾತ ಸೂಚಿ ಅಂತೇಳಿ ನಾವು ಕರಿತೀವಿ. ನೀವು ಕೂಡ ಸ್ಕೂಲಲ್ಲಿ ಹೇಳಿರ್ತಾರೆ, ನಾನು ಅಭ್ಯಾಸಗಳನ್ನು ಮಾತ್ರ ಬಿಡಿಸ್ತಾ ಇರ್ತೀನಿ. ಓಕೆ, ಎರಡನ್ನು ಆರಿಸಲ ಬರೀಬೇಕು. 2 × 2 × 2 × 2 × 2 ಎಷ್ಟಾಯಿತು, 1, 2, 3, 4, 5, 6 1, 2, 3, 4, 5 × 6 ಎಷ್ಟು, 2 × 4, 4 × 8 8 × 16, 16 × 32, 32 × 64 ಒಂದನೇದು 64. ಎರಡನೇದೇನು, 9³ ಇದೆ. 9³ ನಿಮ್ಗೆ ಆಲ್ರೆಡಿ ಗೊತ್ತಿತ್ತಪ್ಪ ಅಂದರೆ ಡೈರೆಕ್ಟ್ ಬರಿಬೋದು. 9³ ಎಷ್ಟು, 729. ಓಕೆ, ಕ್ಯೂಬ್ಗಳು ಬರಬೇಕು. ಕ್ಯೂಬ್ಗಳು ಬರಲಿಕ್ಕಪ್ಪ ಅಂದರೆ ಟ್ರಿಕ್ಸ್ ಹೇಳಿದ್ದೀನಿ, ಟ್ರಿಕ್ಸ್ನ ನೋಡ್ಕೊಳ್ರಿ. 99, 81, 81, 81, 7, 29. ಓಕೆ, ಇನ್ನು ಮೂರನೇದು ಅಂಕರ ಈಸಿ ಇದೆ, 11² 11² ಅಂದರೆ 11 × 11, 11 × 11, 121. ಓಕೆ, ಇದು 11² ಇದೆ. ನೆಕ್ಸ್ಟ್ 5² ಇದೆ, ಅಂದರೆ 5ನ 4 ಸಲ ಬರೀಬೇಕು. 5 × 5 × 5 × 5. ಓಕೆ, 5 × 5 = 25, 25 × 125, 125 × 625. ಓಕೆ, ಇಷ್ಟು ಇದು 1ನೇದರಲ್ಲಿ ಇವುಗಳ ಬೆಲೆ ಕಂಡುಹಿಡ್ಕೊಂಡೆವು. ಓಕೆ, ಇನ್ನು 2ನೇದರಲ್ಲಿ ಏನಿದೆ, ಮುಂದಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಇಲ್ಲಿ ಆಲ್ರೆಡಿ ಅವ್ರು ವಿಸ್ತರಿಸಿ ಕೊಟ್ಟಿದ್ದಾರೆ, ನೀವು ಕೊನೆಯನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಬೇಕು. 1, 2, 3, 4 ಇದೆ. ಘಾತ ಕೆಳಗಿಂದ ಏನಿದೆ, ಎಷ್ಟಿದೆ, ಆಧಾರ ಸಂಖ್ಯೆ ಎಷ್ಟಿದೆ, 4 ಇದೆ. ಎಷ್ಟು ಇದ್ದಾವೆ ಅವು, 4 ಇದಾವೆ, ಅಂದರೆ 6 × 4. ಓಕೆ, ಘಾತಾಂಕ ರೂಪದಲ್ಲಿ ಈ ಥರ ವ್ಯಕ್ತಪಡಿಸ್ಬೇಕು. ಓಕೆ, ಎರಡನೇದು ನೋಡಿರಿ, ಟಿ ಇಂಟು ಟಿ ಏನಾಗ್ತಿತ್ತು, t² ಓಕೆ, t² ಓಕೆ. ಮೂರನೇದು ಕೆಳಗಡೆ ಬಿ ಇದೆ, ಎಷ್ಟು ಬಿ ಇದೆ, 4 ಇದೆ, 4 b·4. ನೆಕ್ಸ್ಟ್ 4ನೇದು, 5 ಎಷ್ಟಿದ್ದಾವೆ, 2 ಇದ್ದಾವೆ 2. ಓಕೆ, 7 ಎಷ್ಟಿದ್ದಾವೆ, 3 ಇದ್ದಾವಪ್ಪ ಅಂದರೆ 7³ 5² × 7³. ನೆಕ್ಸ್ಟ್ 5ನೇದು, 2 ಎಷ್ಟಿದ್ದಾವೆ, 2² × a ಎಷ್ಟಿದ್ದಾವೆ, 2 a² 2² × a². ನೆಕ್ಸ್ಟ್ ಲಾಸ್ಟ್ನೇದು ಏನಿದೆ, a³ 3 ಇದ್ದಾವೆ a³. ಓಕೆ, ನೆಕ್ಸ್ಟ್ ಸಿ ಎಷ್ಟಿದ್ದಾವೆ, c⁴ ಇದ್ದಾವೆ ಅಂದರೆ c⁴ × d⁻ ಇದೆ d⁻¹ ಏನಿಲ್ಲ ಅಂದರೂ ಅದನ್ನೇನು ಬರೀಬೇಕು, 1 ಅಂತೇಳಿ. ಓಕೆ, ಈ ಥರ ಇವ್ರನ್ನ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ನೀವು ಬರೀಬೇಕು. ಈ ಕ್ವಶನ್ನ ಬರ್ಕೋಬೇಕು, ಬರ್ಕೊಂಡ ತಕ್ಷಣ ಅದರ ಕೆಳಗಡೆ ಈ ಥರ ಬರ್ಕೊತ ಹೋಗ್ಬೇಕು. ಓಕೆ, ಇನ್ನು ನೆಕ್ಸ್ಟ್ 3ನೇದರಲ್ಲಿ ಏನು ಕೇಳಿದ್ದಾನೆ, ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಇಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾನೆ 512 ಅಂತೇಳಿ, ಇವ್ರು ನಾವೇನು ಮಾಡಬೇಕು, ಘಾತಾಂಕ ರೂಪದಲ್ಲಿ ವಿಸ್ತರಿಸಿ ಬರೀಬೇಕು. 512ನ ನಾ 2ರಲ್ಲಿ ಡಿವೈಡೆಡ್ ಬೈ ಮಾಡ್ಕೊತ ಬಂದಿದ್ದೀನಿ. 2ರಲ್ಲಿ ಅಂದರೆ 512 ಅರ್ಧ, 2ರಲ್ಲಿ ಅಂದರೆ ಅರ್ಧ ನೋಡಿರಿ, 51 ಇದೆ, ಇದನ್ನು 51 ತಿಳ್ಕೊಳ್ರಿ. 50ರ ಅರ್ಧ 25, ಮುಂದೆ ಇಲ್ಲಿ 1 ಬಿಟ್ಟಿರ್ತೀರಿ, ಇಲ್ಲಿ 12 ಆಗಿರ್ತೈತಿ, ಅಂದರೆ 12ರ ಅರ್ಧ 6 512ರ ಅರ್ಧ 256 ಅರ್ಧ 6 ಮಾಡಿರಿ. ಇಲ್ಲಿ ಅಂದರೆ 2 × 4 ಇಲ್ಲಿ ಮುಂದೆ 1 ಉಳಿತು, ಅಂದರೆ 11 ಆಯಿತು, 2 ಇಲ್ಲಿ 10 ಮತ್ತು 1 ಉಳಿತು, 2ರಲ್ಲಿ 12. ಈ ಥರ ನೀವು ಭಾಗಾಕಾರ ಮಾಡ್ಕೊತ ಬರ್ರಿ, ನಿಮ್ಗೆ ಗೊತ್ತಾಗ್ಲಿಕ್ಕಪ್ಪ ಅಂದ್ರೆ, ಅರ್ಧ ಮಾಡೋಕೆ ಬರ್ಲಿಕ್ಕಪ್ಪ ಅಂದ್ರೆ. 2 ಇದ್ದಾಗ ಸಂಖ್ಯೆಗಳನ್ನ ಅರ್ಧ ಮಾಡಿದರೆ ಅದೇ ವ್ಯಾಲ್ಯೂ ಬಂದಿರ್ತೈತೆ. ನೆಕ್ಸ್ಟ್ 25ರ ಅರ್ಧ
ಅಥವಾ ಇದ್ರ ಹಿಂದಿನ ಸಂಖ್ಯೆ ತೊಗೋಬೇಕು. ಬೆಸ ಸಂಖ್ಯೆ ಇತ್ತಂದ್ರೆ ಅದ್ರ ಹಿಂದಿನ ಸಂಖ್ಯೆ ತೊಗೋಬೇಕು. 24 ತೊಗೊಂಡಿರ್ತೀರಿ, ಒಂದು ಬಿಟ್ಟಿರ್ತೀರಿ. 24 12 ಮುಂದೆ ಒಂದು ಸಂಖ್ಯೆ ಬಿಟ್ಟಿರ್ತೀರ, 16 ಆಗಿರ್ತೈತಿ. 16 8 ಓಕೆ. ನೆಕ್ಸ್ಟ್ 12 ಸಮ ಸಂಖ್ಯೆ ಇದ್ದಾಗ ಡೈರೆಕ್ಟ್ 12 6, 8 4. ನೆಕ್ಸ್ಟ್ 6 3, 4 2. ಇಲ್ಲಿ ನೀವು ಮಗ್ಗಲ್ಗೆ 2 ಕೊಟ್ಕೊಟ್ಟು ಹೋಗಲೇಬೇಕು. ಓಕೆ, ಈ ಥರ 2 12 12, 2 4 8, 2 3 6 ಇಲ್ಲಿ ಕೊಟ್ಟಿರ್ತೀನಿ ನೋಡ್ರಿ. ಇಲ್ಲಿ 2 ಬರ್ತೀನಿ ಅಂತಕ್ಕೆ 2 3 6, 2 2 4. ನೆಕ್ಸ್ಟ್ ಮತ್ತೆ 2 ಬರ್ಕೊತೀನಿ, 2 1 2, ಇಲ್ಲಿನ 1 ಉಳಿತು, 2 12. ನೆಕ್ಸ್ಟ್ 2 ಬರ್ಕೊತೀನಿ, 2 8 16. ನೆಕ್ಸ್ಟ್ 2 ಬರ್ಕೊತೀನಿ, 2 2 4. ನೆಕ್ಸ್ಟ್ 2 2 4. ಓಕೆ, 2 1 2, 2 4, 2 1 2. ಎಷ್ಟು 2 ಬರ್ತಾವಪ್ಪ ಅಂದ್ರೆ 1 2 3 4 5 6 7 8 9 ಅಂದರೆ 2 9 ಬರ್ತಾವೆ. ಅಂದ್ರೆ 2 ಇಲ್ಲಿ 16 ಸಂಖ್ಯೆ ಬರ್ದ್ರೆ ಗಾತ್ರ ಸೂಚಿ ಒಳಗಡೆ 9 ಬರೀಬೇಕು. ಓಕೆ, ಇದು ನಾವು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿದಂಗೆ ಆಗ್ತದೆ. ಇನ್ನು ಎರಡನೇದಿದೆ 343. 343 ನಾವು ಯಾವ ಥರ ಬಿಡಿಸ್ಬೇಕು? 343 ನೀವು 7 3 ಅಂತೇಳಿ ಗೊತ್ತಿದ್ದವರು ಡೈರೆಕ್ಟ್ 7 ತೊಗೊಂಬಿಡ್ತೀರಿ. ಓಕೆ, 7 4 28, ಇನ್ನೂ ಎಷ್ಟು ಉಳಿತು? 34 6 ಉಳಿತು, ಅಂದರೆ ಮುಂದೆ 63 ಆಯ್ತದೆ. ಓಕೆ, 63 ಇಲ್ಲಿ 28 ತೊಗೊಂಡಾಗ ಇನ್ನೂ 6 ಉಳಿತೈತಿ, ಅಂದರೆ 63 ಆಯ್ತು. 7 9 63, ನೆಕ್ಸ್ಟ್ 7 7 49, ನೆಕ್ಸ್ಟ್ 7 1 7, ಅಂದರೆ ಎಷ್ಟು 7 ಬರ್ತಾವೆ? 3 7 ಬರ್ತಾವೆ. 7 × 7 × 7 7 3, ಈ ಥರ ನಾವು ಬರೀಬೇಕು. ಇನ್ನು ನೆಕ್ಸ್ಟು 729 ಇದನ್ನು ನೀವು ಡೈರೆಕ್ಟು ಮಾಡ್ಬೋದು, ಬಟ್ ನಾನು ಸಂಖ್ಯೆಯಲ್ಲಿ 3 ತೊಗೋತೀನಿ. 3 2 6, 1 ಉಳಿತು. ನೆಕ್ಸ್ಟ್ 12 ಆಯಿತು, 3 4 12, 3 3 9. ನೆಕ್ಸ್ಟ್ ಮತ್ತೆ 3 ತೊಗೋತೀನಿ, 3 2 6, ಸಾರಿ 3 8 24 ಡೈರೆಕ್ಟ್ ತೊಗೋತೀನಿ, 3 8 24, 3 1 3. ನೆಕ್ಸ್ಟ್ ಮತ್ತೆ 3 ತೊಗೋತೀನಿ, 3 2 6, ಇಲ್ಲಿ 2 ಉಳಿತು, 21 ಆಯ್ತು, 3 7 21. ನೆಕ್ಸ್ಟ್ 3 9 27, ನೆಕ್ಸ್ಟ್ 3 3 9, ನೆಕ್ಸ್ಟ್ 3 1 3. ಎಷ್ಟು 3 ಬಂದು? 3 3 6 3 ಬಂದು, 1 2 3 4 5 6 ಬರ್ಕೊಂಡು 3 6, ಈ ಥರ ನೀವು ಬರೀಬೇಕು. ನೆಕ್ಸ್ಟ್ 3 1 2 5, 3125 ವ್ಯಕ್ತಪಡಿಸ್ಬೇಕು. 5 ತೊಗೋತೀನಿ, ಲಾಸ್ಟ್ 5 ಇರ್ಸಲಮ್ಮ, 5 ನಾನು ತೊಗೋತೀನಿ. 5 6 30, 1 ಉಳಿತೀನಿ, ಅಂದರೆ 12 ಆಯಿತು. 5 2 10, ಇನ್ನು ಮುಂದೆ 2 ಉಳಿತು, 5 25. ನೆಕ್ಸ್ಟ್ 5 2 5 1 5 5 2 5 5 5 5 2 5 2 10. ಓಕೆ, ಇನ್ನು 2 ಉಳಿತು, 25 ಆಯಿತು, 5 2 25. ನೆಕ್ಸ್ಟ್ 5 5 2 10, ಇನ್ನು ಇಲ್ಲಿ 2 ಉಳಿತು, 5 5 25 ಆಯಿತು. ನೆಕ್ಸ್ಟ್ 5 5 25, ನೆಕ್ಸ್ಟ್ 5 1 5, ಎಷ್ಟು 5 ಬಂದು? 5 5 ಬರ್ತಾವೆ, ಅಂದರೆ 5 × 5 × 5 × 5 × 5 ಹಾಕಿ 5 5, ಈ ಥರ ನೀವು ವ್ಯಕ್ತಪಡಿಸ್ಬೋದು. ಇನ್ನು ನೆಕ್ಸ್ಟ್ 4, ಮುಂದೆ ನೀಡಿರುವ ಪ್ರತಿಯೊಂದರಲ್ಲಿ ಎಲ್ಲಿ ಸಾಧ್ಯವೋ ಅಲ್ಲಿ ಯಾವುದು ದೊಡ್ಡ ಸಂಖ್ಯೆಯನ್ನು ಗುರುತಿಸ್ರಿ. ಇದ್ರಾಗ ಯಾವುದು ದೊಡ್ಡದು ಅಂತೇಳಿ ನಾವು ಗುರುತಿಸ್ಬೇಕು. 4 × 4³ × 3 4 ಇದೆ, ಅಂದರೆ 4 3 ಸಲ ಬರೀಬೇಕು. 4 × 4 × 4, 4 4 16, 16 4 64. ಓಕೆ, ಇಲ್ಲಿ 3 3 9, 9 3 27, 27 3 81. ಇದ್ರಾಗ ಯಾವ್ದು ದೊಡ್ಡದು? 81 ದೊಡ್ಡದು. ಅದಕ್ಕೋಸ್ಕರ ಈ ಥರ ಹಾಕ್ಬೇಕು. ಇದರಲ್ಲಿ ನೀವು ಇದನ್ನು ಬರ್ಕೊಂಡು ಈ ಥರ ಹಾಕ್ಬೇಕು, ಇದು ದೊಡ್ಡದು. ಓಕೆ, ನೆಕ್ಸ್ಟ್ 2, 5 × 5³ ಇದೆ, ನೆಕ್ಸ್ಟ್ 3 × 5 ಇದೆ, ಅಂದರೆ 5 3 ಸಲ ಬರೀಬೇಕು. 5 × 5 = 25, 25 × 5 = 125. ನೆಕ್ಸ್ಟ್ 3 3 9, 9 3 27, 27 3 81, 81 3 743. ಇದ್ರಾಗ 743 ದೊಡ್ಡದು, ಹೀಗಾಗಿ ಇದು ದೊಡ್ಡದು. ಇದನ್ನು ಈ ಥರ ಹಾಕ್ಬೇಕು. ಓಕೆ, ಇನ್ನು ನೆಕ್ಸ್ಟು 2 8 ಇದೆ, ಅಂದರೆ 2 8 ಸಲ ಬರ್ಕೊಂದಿನಿ, ಬರ್ಕೊಂಡು 2 4, 4 7 8, 8 7 16, 16 7 32, 32 7 64, 64 7 64 7, 128, 128 756. ಓಕೆ, ಈ ಥರ ನೀವು ಬರೀಬೇಕು. ಅದೇ 8 8 64, 64 ಸಣ್ಣ ಸಂಖ್ಯೆ ಆಗ್ತದೆ, ಹೀಗಾಗಿ ಇದು ದೊಡ್ಡದು. ಇದನ್ನು ನಾವು ಈ ಥರ ಹಾಕ್ಬೇಕು, ದೊಡ್ಡದಂತೆ. ಓಕೆ, ಇನ್ನು 4, 100² ಅಂದರೆ 100 × 100, ಅಂದರೆ 100 × 100 ಎಷ್ಟಾಗ್ತದೆ? 10,000 ಆಗ್ತದೆ. ಬಟ್ ಇಲ್ಲಿ 2 100 ಸಲ ಬರೀಬೇಕು, 2 100 ಸಲ ನಮ್ಗೆ ಬರೀದಾಗೋದಿಲ್ಲ, ಯಾಕಂದರೆ ಭಾಳ ಆಗ್ತದೆ. ಹೀಗಾಗಿ
ಟೂ ಇಂಟು ಟೂ ಇಂಟು ಟೂ ಸೋ ಆನ್ ಅಂದರೆ 100 ತನಕ ಬರಿಬೇಕು. ಇದೇ ದೊಡ್ಡದಾಗಿರ್ತೈತಿ, ಹೀಗಾಗಿ ಇದನ್ನು ದೊಡ್ಡದು, ಇದ್ರ ಬೆಲೆ ಭಾಳ ಆಗ್ತೈತಿ, ಹೀಗಾಗಿ ಇದು ದೊಡ್ಡದಾಗಿರ್ತೈತಿ. ನೆಕ್ಸ್ಟ್ ಐದನೇದು, ಎರಡನ್ನ 10 ಸಲ ಬರಿಬೇಕು ನೋಡ್ರಿ. ಎರಡೇಳೆ 4, 4 8, 8 16, 14, 37, 37, 64, 64, 128, 128, 256, ಈ ಥರ ಇದನ್ನು ನೀವು ಮಲ್ಟಿಪ್ಲಿಕೇಷನ್ ಮಾಡ್ಕೋತ ಹೋದಾಗ 1024 ಬರ್ತೈತಿ. 2:10 ಮಾಡಿದಾಗ ಅದೇ 10² ಮಾಡಿದಾಗ 10×10 10 100 ಆಗಿರ್ತೈತಿ. ಇದು ಸಣ್ಣ ಸಂಖ್ಯೆ ಆಗಿರ್ತೈತಿ, ಇದು ದೊಡ್ಡ ಸಂಖ್ಯೆ ಆಗಿರ್ತೈತಿ. ಹೀಗಾಗಿ ಇದನ್ನು 2:10 ದೊಡ್ಡಬೇಕು. ಓಕೆ, ನಾಲ್ಕನೇದು 5 ಲೆಕ್ಕಗಳನ್ನ ಈ ಥರ ಮಾಡಬೇಕು. ಈ ನೆಕ್ಸ್ಟ್ ಮುಂದಿನ ಸಂಖ್ಯೆಗಳನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳು, ಅಲ್ಲಿ ಮೊದಲ ಮೂರನೇದರಲ್ಲಿ ಒಂದೇ ಸಂಖ್ಯೆಗಳು ಭಾಗ ಆಗ್ತಿದ್ವು, ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ತಗೋಬೋದು. ಇಲ್ಲಿ 648 ಎರಡರಲ್ಲೇ ಫಸ್ಟಿಗೆ ಭಾಗ ಆಗ್ತೈತೆ. ಇವೆಲ್ಲ ಸಮಸಂಖ್ಯೆಗಳಿದ್ದಾವೆ, ಸಮಸಂಖ್ಯೆಗಳಿದ್ದಾಗ ಅರ್ಧ ಮಾಡಬೇಕು. 6 ½, 4 ½, 2 8 ½, 4 ನೋಡಿ, 3 ½, 2 ½, 4 4 ½, 8 ಅನ್ಬೋದು ನೀವು ಅಷ್ಟೇ. ನೆಕ್ಸ್ಟ್ ಮತ್ತೆ ಎರಡರಲ್ಲಿ 2 ½, ಇನ್ನು ಇಲ್ಲಿ 1 ಉಳಿತು, ಮುಂದೆ 12 ಆಯಿತು, 2½, 12 2½, 4 ನೆಕ್ಸ್ಟ್ 2 ½, 16 2½. ನೆಕ್ಸ್ಟ್ ಇಲ್ಲಿ 81 2 ಮಧ್ಯೆ ಹೋಗಲ್ಲ, ಅವಾಗ 3 ತಗೋತೀನಿ ನಾನು, ಅಂದರೆ ಅವಿಭಾಜ್ಯ ಅಪವರ್ತನ ಲೆಕ್ಕ ತೊಗೋಬೋದು. ಯಾವ ಮಧ್ಯೆಯಲ್ಲಿ ಹೋಗೋ ಅವು ತೊಗೋಬೋದು. 3 ತೊಗೋತೀನಿ, 3 ½, ನೆಕ್ಸ್ಟ್ ಇಲ್ಲಿ 2 ಉಳಿತು, 1 ಆಯಿತು, 21 ಆಯಿತು, 3 21. ನೆಕ್ಸ್ಟ್ 3 ¾ 27, 3 9, ನೆಕ್ಸ್ಟ್ 3 ⅓ ಈ ಥರ. ಎಷ್ಟು 2 3 ಬಂದು 2×2×2 ಇಲ್ಲಿ 3 ಇದ್ದಾವೆ, 2:3 ಇಲ್ಲಿ 3 ಬಂದಿದ್ದಾವೆ, 4 ಬಂದು 3:4 ಈ ಥರ ನೀವು ವ್ಯಕ್ತಪಡಿಸ್ಬೇಕು. ಒಂದನೇದು, ಇನ್ನೆರಡನೇದು 405 ಇಲ್ಲಿ ಲಾಸ್ಟ್ಗೆ 5 ಇದ್ದಿಸಲಮ್ಮ ಐದರಲ್ಲೇ ಡೈರೆಕ್ಟ್ ತೋರ್ತೀನಿ, 5 ⅛ 5 ⅕. ನೆಕ್ಸ್ಟ್ 81 ಇದ್ರ ಮಧ್ಯೆ ಹೋಗಂಗಿಲ್ಲ, ನೆಕ್ಸ್ಟ್ 3 ತೋರ್ತೀನಿ, 3 81 ಕೇಳ್ತೀರ ಅಂದರೆ 3 ⅙ 1 ಉಳಿದಿರ್ತೈತಿ, 3 21. ನೆಕ್ಸ್ಟ್ 3 ⅛ 20, ನೆಕ್ಸ್ಟ್ 3 9, ನೆಕ್ಸ್ಟ್ 3 ⅓ 3. ಹೀಗಾಗಿ 5×3×3×3 5⁄1 ನೆಕ್ಸ್ಟ್ 3:4 ಈ ಥರ ನೀವು ಗುಣಾಕಾರ ಮಾಡಿ ಇಡಬೇಕು. ಇನ್ನು ನೆಕ್ಸ್ಟು 540 540 ಯಾವ ಥರ, 5⁄5 5⁄40 ನೆಕ್ಸ್ಟ್ 2⁹ 18 ನೆಕ್ಸ್ಟ್ 3⁄3 9 3⁄3 5×2×3×3 5⁄ ಏನೂ ಇಲ್ಲ, 1 2⁄1 × 3² ಈ ಥರ ನೀವು ಮಾಡಬೇಕು. ಇನ್ನು ನೆಕ್ಸ್ಟ್ 3600 3600 ನಾನು 2×16 ನೆಕ್ಸ್ಟ್ 2 ಇದ್ದಾವೆ, 2 ಇಟ್ಕೊಂಡಿನಿ, 2×18 ನೆಕ್ಸ್ಟು 2×4 8 1 ಉಳಿತು, 2×10 ಮುಂದಿನ 0 0. ನೆಕ್ಸ್ಟ್ 2 ಮತ್ತೆ ಭಾಗಾಕಾರ ಮಾಡಿದ್ದೀನಿ, 2×4 2×4 ನೆಕ್ಸ್ಟ್ 1 ಉಳಿತು, 2×10 ನೆಕ್ಸ್ಟ್ ಲಾಸ್ಟ್ 5 ಇರುವುದರಿಂದ 5 ತೊಗೊತೀನಿ, 5×4 20 ಇನ್ನು 2 ಉಳಿತು, 5×25 ನೆಕ್ಸ್ಟ್ 5 ಮಧ್ಯಾಗ 45 ಇದೆ, 5×9 45 ನೆಕ್ಸ್ಟ್ 3 ತೊಗೊತೀನಿ, 3×3 9 ನೆಕ್ಸ್ಟ್ 3×3 ಎಷ್ಟು 2 ಬಂದವು ಇಲ್ಲಿ, 1 2 3 4 ಬಂದವು ಅಂದರೆ 2:4 5 ಎಷ್ಟು ಬಂದಿದ್ದಾವೋ 2 ಬಂದಿದ್ದಾವೋ ಅಂದರೆ 5:2 ಪೈ ಸ್ಕ್ವೇರ್ ಇದು, ನೆಕ್ಸ್ಟ್ 3² ಈ ಥರ ನೀವು ಬಿಡಿಸ್ಬೇಕು. ಇದು 5ನೇದರಲ್ಲಿ. ಈ ನೆಕ್ಸ್ಟು 6ನೇದರಲ್ಲಿ ಯಾವ ಥರ ಕೇಳ್ತಾನೆ, ಸುಲಭ ರೂಪಕ್ಕೆ ತನ್ನಿ. ಸುಲಭ ರೂಪಕ್ಕೆ ತನ್ನಿಯೋದಂದ್ರೆ ಇಲ್ಲಿ ಕೊಟ್ಟಂಥ ಸಂಖ್ಯೆಗಳನ್ನ ಆ್ಯಜ್ ಇಟ್ ಈಸ್ ಬರ್ಕೋಬೇಕು, 2ನ ಆ್ಯಜ್ ಇಟ್ ಈಸ್ ಬರ್ಕೊಂಡಿನಿ. 10³ ಇದೆ ಅಂದರೆ 10 3 ಸಲ ಬರಿಬೇಕು, 10×10×10. ಓಕೆ, ಇಲ್ಲಿ ನೋಡಿರಿ, 2×10 ⁻⁶ 100 ⁻⁶ 1000 ಅಂದರೆ 1000×2 2000. ಓಕೆ, ಇನ್ನು 7² × 2² 7 ಸಲ ಬರಿಬೇಕು, 7×7 2×2 7 7 ⁻⁷ 2×2 4 49 ಮಲ್ಟಿಪ್ಲಿಕೇಷನ್ ಮಾಡಿದರೆ 196. ನೆಕ್ಸ್ಟ್ 2³ × 5 2ನ 3 ಸಲ ಬರಿಬೇಕು, 2×2 2×4 4×8 8 8 ಇಲ್ಲಿ 40. ಓಕೆ, ಇನ್ ನೆಕ್ಸ್ಟ್ 4ನೇದು 3×4 4 3ನ 3×4 4 ಸಲ ಬರಿಬೇಕು, 4×4 16 16×4 64 64×256. ಓಕೆ, 256×3 ಮಲ್ಟಿಪ್ಲಿಕೇಷನ್ ಮಾಡಿರಿ 768. ಇಲ್ಲಿ ನೋಡಿರಿ,
ಐದನೇದು ನೋಡಿರಿ, ಈ ಐದನೇದು ಈಸಿಯಾಗಿ ಜೀರೋ ಇಂಟು ಟೆನ್ ಸ್ಕ್ವೇರ್, ಟೆನ್ ಸ್ಕ್ವೇರ್ ಅಂದರೆ ಹತ್ತು, ಹತ್ತು ನೂರನ್ನ ನೀವು ಇಂಟು ಹಂಡ್ರೆಡ್ಲೆ ಮಲ್ಟಿಪ್ಲಿಕೇಷನ್ ಮಾಡಿದರೆ ಆನ್ಸರ್ ಏನು ಬರ್ತದೆ? ಜೀರೋ. ಯಾವುದೇ ಒಂದು ಸಂಖ್ಯೆಯನ್ನು ಜೀರೋಲೆ ಮಲ್ಟಿಪ್ಲಿಕೇಷನ್ ಮಾಡಿದ್ರೆ ಜೀರೋ ಅನ್ನೋ ಆನ್ಸರ್ ಬರ್ತದೆ. ನೆಕ್ಸ್ಟ್ ಫೈವ್ ಸ್ಕ್ವೇರ್ ಇಂಟು ತ್ರೀ ಕ್ಯೂಬ್, ಫೈವ್ ಇಂಟು ಫೈವ್ ಟ್ವೆಂಟಿ ಫೈವ್, ಮೂರು ಮೂರಲೆ ಒಂಬತ್ತು, ಒಂಬತ್ತು ಮೂರಲೆ ಇಪ್ಪತ್ತೇಳು, ಇಪ್ಪತ್ತೇಳು ಮತ್ತು ಇಪ್ಪತ್ತೈದನ್ನು ನಾ ಡಬಲ್ ಸಂಖ್ಯೆ ಗುಣಾಕಾರ ಈಸಿಯಾಗಿ ಹೇಳಿದ್ದೀನಿ, ಅಕ್ಕನ ಮಾಡಿದವ್ರಿಗೆ ಅಕ್ಕನ್ನ ಈಸಿಯಾಗಿ ಗುಣಾಕಾರ ಮಾಡ್ಬೋದು. ಐದುನೂರ ಆರುನೂರ ಎಪ್ಪತ್ತೈದು. ಟೂ ರಷ್ಟು ಫೋರ್ ಇಂಟು ತ್ರೀ ಸ್ಕ್ವೇರ್ ಅಂದರೆ ಎರಡನ್ನ ನಾಲ್ಕು ಸಲ ಬರೀಬೇಕು, ಎರಡು ಎರಡು ನಾಲ್ಕು, ನಾಲ್ಕಲ್ಲೇ ಎಂಟು, ಎಂಟಲ್ಲಿ ಹದಿನಾರು, ಹದಿನಾರು ಮೂರು ಮೂರಲೆ ಒಂಬತ್ತು, ಹದಿನಾರು ಒಂಬತ್ತಲೆ ನೂರ ನಲವತ್ತ ನಾಲ್ಕು. ಓಕೆ, ಇನ್ನು ನೆಕ್ಸ್ಟು ಐದನೇದು ತ್ರೀ ಸ್ಕ್ವೇರ್ ಇಂಟು ಟೆನ್ ಸ್ಕ್ವೇರ್, ಟೆನ್ ಟೆನ್ ರಷ್ಟು ಫೋರ್ ಇದೆ, ನೆಕ್ ಮೂರು ಮೂರಲೆ ಒಂಬತ್ತು, ಹತ್ತು ಹತ್ತನ್ನು ನಾಲ್ಕು ಸಲ ಗುಣಾಕಾರ ಮಾಡಬೇಕು, ಹತ್ತು ಹತ್ತಲೆ ನೂರು ಒಂದು ಸತ ಮಾಡ್ಕೊಂಡಿದ್ದೀನಿ, ಹತ್ತು ಹತ್ತಲೆ ನೂರು, ಇವ್ಕೂರ್ನ ನೂರು ನೂರಲೆ ಹತ್ತು ಸಾವಿರ, ಹತ್ತು ಸಾವಿರ ಇಂಟು ಒಂಬತ್ತು ತೊಂಬತ್ತು ಸಾವಿರ. ಓಕೆ, ಈ ಥರ ಇವ್ಕೂರ್ನ ಮಾಡಬೇಕು. ಇನ್ನು ನೆಕ್ಸ್ಟ್ ಏಳನೇದು ಸುಲಭ ರೂಪಕ್ಕೆ ತನ್ನಿ ಅಂತೇಳಿ ಇನ್ನೊಂದು ಲೆಕ್ಕ ಇದ್ದಾವೆ. ಏಳನೇದೇನು ಇಲ್ಲಿ ನೋಡಿರಿ, ನಿಮಗೊಂದು ನೆನಪಿರಲಿ, ಇಲ್ಲಿ ಏನೇ ಇರಲಿ ಮೈನಸ್ ಫೋರ್ ಇರಲಿ, ಇದು ಒಳಗಡೆ ಇರುವ ಸಂಖ್ಯೆ ನೀವು ನೋಡಬಾರ್ದು, ಇಲ್ಲಿ ಮೇಲೆ ಇರುವ ಗಾತ್ರ ಸಂಖ್ಯೆಗಳು, ಇಲ್ಲಿ ಬೆಸ ಸಂಖ್ಯೆಗಳು ಏನಾಗಿದ್ದರಪ್ಪ ಅಂದ್ರೆ ಆನ್ಸರ್ ಏನಾಗಿರ್ತೈತಿ, ಚಿಹ್ನೆ ಯಾವುದಾಗಿರ್ತೈತಿ, ಮೈನಸೇ ಬಂದಿರ್ತೈತಿ. ಇದೇ ಮೈನಸ್ ಫೋರ್ ಈ ಟೂ ಇತ್ತಪ್ಪ ಅಂದ್ರೆ ಇಲ್ಲಿ ಮ್ಯಾಗ ಸಂಖ್ಯೆ ಏನಾಗಿತ್ತಪ್ಪ, ಇಲ್ಲಿ ಟೂ ಇತ್ತು, ತ್ರೀ ಇತ್ತು, ಫೈವ್ ಇತ್ತು, ಇಲ್ಲಿ ಸಮ ಸಂಖ್ಯೆ ಇತ್ತಪ್ಪ ಅಂದ್ರೆ ಅದ್ರ ಇಲ್ಲಿ ಗುಣಾಕಾರ ಮಾಡಿದಾಗ ನಿಮ್ಗೆ ಏನಾಗಿರ್ತೈತಿ, ಸೈನು ಪ್ಲಸ್ ಬಂದಿರ್ತೈತಿ. ಇಲ್ಲಿ ಮೈನಸ್ ಇದ್ದಾಗ ಇದು ಬೆಸ್ ಸಂಖ್ಯೆ ಇದ್ದಾಗ ಮೈನಸ್ ಬರ್ತೈತಿ, ಸಮ ಸಂಖ್ಯೆ ಇದ್ದಾಗ ಪ್ಲಸ್ ಬರ್ತೈತಿ. ನಿಮ್ಗೆ ಗೊತ್ತಾಯ್ತು ಈಗ ಇದು ಇದೇನೈತಿ, ಬೆಸ ಸಂಖ್ಯೆ ಐತಿ. ಬೆಸ ಸಂಖ್ಯೆಯನ್ನು ನೀವು ಮೈನಸ್ ಇಂಟು ಫೋರ್, ಮೈನಸ್ ಇಂಟು ಫೋರ್, ಮೈನಸ್ ಇಂಟು ಫೋರ್, ನಾಲ್ಕು ನಾಲ್ಕಲೆ ಹದಿನಾರು, ಹದಿನಾರು ನಾಲ್ಕಲೆ ಅರುವತ್ತ್ನಾಲ್ಕು, ಎಂಥ ಅರುವತ್ತ್ನಾಲ್ಕು, ಮೈನಸ್ ಇಂಟು ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮೈನಸ್ಸೇ ಆಗುತ್ತದೆ, ಹೀಗಾಗಿ ಮೈನಸ್ ಅರುವತ್ತ್ನಾಲ್ಕು. ಓಕೆ, ಮೈನಸ್ ತ್ರೀ ಇಂಟು ಇಲ್ಲಿ ಮತ್ತೆ ಟೂ ಕ್ಯೂಬ್ ಇದೆ, ಇಲ್ಲಿ ಇದು ಏನಾಗ್ತೈತಿ ಮೈನಸ್ ಏಯ್ಟೇ ಆಗ್ತೈತಿ, ಯಾಕಂದರೆ ಎರಡು ಎರಡು ನಾಲ್ಕು, ನಾಲ್ಕಲ್ಲಿ ಎಂಟು, ಎಂಥ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತೈತಿ. ಹೀಗಾಗಿ ಇಲ್ಲಿ ನೋಡ್ರಿ ಮೈನಸ್ ತ್ರೀ ಇಂಟು ಮೈನಸ್ ಏಯ್ಟ್ ಇದೆ, ಇಲ್ಲಿ ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಕೈತಿ, ಎಂಟು ಮೂರಲೆ ಇಪ್ಪತ್ತ ನಾಲ್ಕು. ಓಕೆ, ಈ ಥರ. ಇನ್ನು ನೆಕ್ಸ್ಟ್ ಮೂರನೇದು ನೋಡ್ರಿ, ಮೈನಸ್ ತ್ರೀ ಇಂಟು ಮೈನಸ್ ತ್ರೀ, ಇಲ್ಲಿ ನೋಡ್ರಿ ಯು ಪ್ಲಸ್ ಹಾಕೋವು, ಯಾಕಪ್ಪ ಅಂದರೆ ಇದು ಸಮ ಸಂಖ್ಯೆ ಐತಿ ಇಲ್ಲಿ. ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ತ್ರೀ ಇಂಟು ತ್ರೀ ನೈನ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಐದೈದು ಇಪ್ಪತ್ತೈದು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಇಪ್ಪತ್ತೈದು, ಒಂಬತ್ತಲೆ ಎರಡುನೂರ ಇಪ್ಪತ್ತ ಐದು. ಇನ್ನು ನಾಲ್ಕನೇದು ನೋಡಿರಿ, ಇಲ್ಲಿ ಲಾಸ್ಟ್ ಇದೆ, ಇದು ಮೈನಸ್ದಾಗೈತಿ. ಓಕೆ, ಇದು ಬೆಸ ಸಂಖ್ಯೆ ಒಳಗಿದೆ, ಇದು ಬೆಸ ಸಂಖ್ಯೆ ಇದೆ, ಎರಡು ಆನ್ಸರ್ ಏನಾಗ್ತೈತಿ, ಎರಡು ಎರಡು ನಾಲ್ಕು, ನಾಲ್ಕೇಳು ಎಂಟು, ಮೈನಸ್ ಎಂಟದಾಗ ಬರ್ತದೆ. ಇವು ಬೆಸ ಸಂಖ್ಯೆ ಇದ್ದಾಗ ಇಲ್ಲಿ ಆನ್ಸರು ಚಿಹ್ನೆ ಮೈನಸ್ದಾಗೆ ಬರ್ತದೆ, ಹತ್ತತ್ತಲೆ ನೂರು, ನೂರು ಹತ್ತಲೆ ಸಾವಿರ. ಇಲ್ಲಿ ನೆಕ್ಸ್ಟ್ ನೋಡಿರಿ, ಇಲ್ಲಿ ಮೈನಸ್ ಐತಿ, ಇಲ್ಲಿ ಮೈನಸ್ ಐತಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಕೈತಿ, ಸಾವಿರ ಎಂಟಲೆ ಎಂಟು ಸಾವಿರ. ಓಕೆ, ಈ ಥರ ಇದು ಏಳನೇ ಲೆಕ್ಕ. ಇನ್ನು ಕೊನೆಯದಾಗಿ ಎಂಟನೇ ಲೆಕ್ಕ. ಎಂಟನೇ ಲೆಕ್ಕ ನಮ್ಮ ಕೊನೆಯದಾಗಿ ಯಾವ ಥರ ನಾವು ಮಾಡ್ಬೇಕಪ್ಪ ಅಂದರೆ, ಇಲ್ಲಿ ನೋಡಿರಿ ಮುಂದಿನ ಸಂಖ್ಯೆಗಳನ್ನು ಹೋಲಿಸಿ ಅಂತೇಳಿ ಕೊಟ್ಟಿದ್ದಾನೆ. ಈಗ ಟೂ ಪಾಯಿಂಟ್ ಸೆವೆನ್ ಇಂಟು ಟೆನ್ ರಷ್ಟು ಟ್ವೆಲ್ನ ಎದಕ್ಕೆ ಹೋಲಿಸ್ಬೇಕಂತೇಳಿ, ಒನ್ ಪಾಯಿಂಟ್ ಫೈವ್ ಇಂಟು ಟೆನ್ ರಷ್ಟು ಏಯ್ಟ್. ಇದರಲ್ಲಿ ಗಾತ್ರ ಸಂಖ್ಯೆಗಳು ನೋಡ್ಕೋಬೇಕು, ಹನ್ನೆರಡು ಇದು ದೊಡ್ಡದಿದೆ ಅಂದರೆ ಹತ್ತನ್ನ ಹನ್ನೆರಡು ಸಲ ಬರೆದ್ರೆ ಇದು ದೊಡ್ಡದಾಗ್ತೈತೋ, ಅಥವಾ ಹತ್ತನ್ನು ಎಂಟು ಸಲ ಬರೆದಾಗ ಇದು ದೊಡ್ಡದಾಗ್ತದೆ, ಇದು ದೊಡ್ಡದಾಗ್ತೈತಿ. ಹೀಗಾಗಿ ಆನ್ಸರ್ ನೀವು ಈ ಥರ ಹಾಕಬೇಕು, ಇದು ದೊಡ್ಡದಾಗ್ತೈತಿ. ಓಕೆ, ಎರಡನೇದು ಅದೇ ಥರ. ಎರಡನೇದು ನೋಡಿರಿ, ಎರಡನೇದು ಏನೈತಿ, ಫೋರ್ ಇಂಟು ಟೆನ್ ರಷ್ಟು ಫೋರ್ಟೀನ್ ಇದೆ. ಓಕೆ, ಇದು ಏನೈತಿ, ತ್ರೀ ಇಂಟು ಟೆನ್ ರಷ್ಟು ಸೆವೆಂಟೀನ್ ಇದೆ, ಅಂದರೆ ಹದಿನಾಲ್ಕು ದೊಡ್ಡದು, ಹದಿನೇಳು ದೊಡ್ಡದು, ಹದಿನೇಳು ದೊಡ್ಡದು. ಹೀಗಾಗಿ ಇದು ದೊಡ್ಡದಾಗಿರ್ತೈತಿ. ಹೋಲಿಕೆ ಮಾಡಿದಾಗ ನೀವು ಪೂರ್ಣ ಮಾಡ್ಕೊತಾ ಕುಂದಿರ್ಬಾರ್ದು, ಈ ಥರ ಇಷ್ಟೇ ಹಾಕಿಬಿಟ್ರೆ ಸಾಕು. ಓಕೆ, ಇದು ಹದಿಮೂರು ಪಾಯಿಂಟ್ ಒಂದು ಅಭ್ಯಾಸ ಕಂಪ್ಲೀಟ್ ಆಯಿತು. ಇನ್ನು ಘಾತಾಂಕಗಳಲ್ಲಿ ಹದಿಮೂರು ಪಾಯಿಂಟ್ ಎರಡನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡಿದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ, ವೀಡಿಯೋ ಎಷ್ಟಾದ್ರೂ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.